ವೆಲ್ಕಮ್ ಟು ಅಶ್ವಿನ್ ಕಿಚನ್ ಮಾತ್ರ ನಮಸ್ಕಾರ. ಏನೇ ನಮ್ಮ ಮನ್ಪುಗ ಜಿ ಗುಜ್ಜಿದ ಒಂಜಿ ಗ್ರೇವಿ. ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನ್ ಕಿಚನ್ ಮಾತ್ರ ನಮಸ್ಕಾರ. ಏನೇ ನಮ್ಮ ಮನ್ಪುಗ ಜಿ ಗುಜ್ಜಿದ ಒಂಜಿ ಗ್ರೇವಿ. ರೆಡ್ ಟೊಮೆಟ, ರೆಡ್ ನೀರುಳ್ಳಿ, ಮತ್ತೆ ಕರಿಬೇವು, ಒಂದು ಸ್ಪೂನ್ ಅಥವಾ ಶುಂಠಿ ಬೆಳ್ಳಿ ಪೇಸ್ಟ್, ಮುಂಚಿ ಪದ್ರಾಡು ಮುಂಚಿ, ಒಕ್ಕ ಒಂಚೂರು ಅರಶಿನ ಮಂಜಲ ಪುಡಿ, ಒಂದು ಸ್ಪೂನ್ ಕೊತ್ತಂಬರಿ, ಒಂದು ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಮೂರು ಜರಿ ಬೆಳ್ಳುಳ್ಳಿ, ಬೊಕ್ಕ ಅರ್ಧ ಗಡಿ ತಾರಿ. ಇತ್ತೆ ನಮ್ಮ ಜೀಗುಜ್ಜೆ ಕಟ್ ಆಗ್ತದೆ. ಚೋಲ್ದೆ ಇದ್ದು ಶೋಕ ಆಗ್ತದೆ ಗ್ರೇವಿ. ಇತ್ತೆ ಈ ಮಸಾಲೆನೂ ಮಿಕ್ಸಿ ಬಾರ್ದು ನೀನು ಇತ್ತೆ ಒಂದು ನೀರು ಪಾಡ್ದು ಗ್ರೈಂಡ್ ಮಾಡ್ತೀವಮ್ಮ. ಇತ್ತೆ ಇದು ನೈಸ್ ಆಂಡ್ ಇತ್ತೆ ಒಂದು ಕಡಾಯಿ ಬಿಕ್ಕ, ಒಂದು ಎಣ್ಣೆ ಪಾಡ್ದ, ಒಗ್ಗರಣೆ ಇದು ಕರಿಬೇವು ಪಾಡ್ದ, ಈರುಳ್ಳಿ ಪಾಡ್ದ, ಟೊಮೆಟೊ ಪೌಡರ್, ಒಂದು ಸ್ಪೂನ್ ಆಯ್ತು ಶುಂಠಿ ಬೆಳ್ಳುಳ್ಳಿ ಪೌಡರ್, ಮತ್ತೆ ಜೀರಿಗೆ ಪೌಡರ್, ರುಚಿಗೆ ತಕ್ಕ ಉಪ್ಪು ಪೌಡರ್. ಮತ್ತೆ ಬೇಯ 10 ನಿಮಿಷ, ಮತ್ತೆ ಮುಚ್ಚಲೇಕು. ಮತ್ತೆ ಕಡಕಿನ ಮಸಾಲೆ ಪಾಡ್ಬೇಕು, ಮತ್ತೆ ಮಿಕ್ಸ್ ಬರುತ್ತೆ ನೀರೆಲ್ಲ ಪಾಡ್ಬೇಕು. ಉಪ್ಪು ಪಾಡ್ದ ಎಲ್ಲ ಮಸ್ತ್ ಟೇಸ್ಟ್ ಅದು ಜೀಗುಜೆ ಮಸ್ತ್ ಟೇಸ್ಟ್ ಆಗ್ಬೋದು. ನಾನು ಖಾಲಿ ಮಂತಿನಿ ಕೈ ಕೆಂಚಿನ ಎಲ್ಲ ಪಾಡಲಿ ಬೇಳೆ ಮಕ್ಕ ಕಡಲೆ ಪಾಡು ಶೋಕ್ ಆಗ್ಬೋದು. ನನಗೆ ಅರ್ಜೆಂಟ್ ಮಂತಿನಿ ಮಕ್ಕ ರುಚಿಗೆ ತಕ್ಕ ಚೂರು ಬೆಲ್ಲ ಪಾಡಲಿ ನಮ್ಮ ಪಾಡ್ಜಿ ಟೇಸ್ಟ್ ಬರ್ಕೊಳ್ಳೋ ಚೂರು ಪಾಡ್ಲೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಅಂಡ ಲೈಕ್ ಮನ್ಪ್ಲೇ, ಶೇರ್ ಮನ್ಪ್ಲೇ, ಕಮೆಂಟ್ ಮನ್ಪ್ಲೇ, ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೇ. ನನ್ನದೊಂದು ಎಂಟು ರೆಸಿಪಿದೊಟ್ಟಿಗೆ ಬರ್ಪೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.